ನಮಸ್ಕಾರ ವೀಕ್ಷಕರ, ಇದು ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್. ನಾನು ನಿಮ್ಮ ನಾವಿನಿ ಹುಲಿಕೆರೆ. ಇದೀಗ ಹೆಡ್ಲೈನ್ಸ್. ಸ್ವಚ್ಛ ಭಾರತ್ ಅಭಿಯಾನಕ್ಕೆ ಎಳ್ಳು ನೀರು ಬಿಟ್ಟ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಅಧಿಕಾರಿಗಳು. ಕಸ ಕಡ್ಡಿ ಪಾಚಿಯಿಂದ ತುಂಬಿದ ಟ್ಯಾಂಕ್ ನೀರೇ ಜಮಖಂಡಿ ನಗರದ ಸಾರ್ವಜನಿಕರಿಗೆ ಸರಬರಾಜು. ಬ್ಲೀಚಿಂಗ್ ಪೌಡರ್ ಮುಂತಾದ ರಾಸಾಯನಿಕಗಳ ಕೊರತೆ ಇದೆ ಎಂದು ಹೇಳುತ್ತಿರುವ ಸ್ಥಳೀಯ ಕೆಲಸಗಾರರು, ಸರಿಯಾದ ಸಮಯಕ್ಕೆ ನೀರು ಸರಬರಾಜು ಆಗುತ್ತಿಲ್ಲವೆಂದು ಆರೋಪಿಸುತ್ತಿರುವ ಸಾರ್ವಜನಿಕರು, ಹಣ ಪಾವತಿಸಿ 6 ತಿಂಗಳಾದರೂ ಇನ್ನೂ ಕೈಗೆಟುಕದ 24x7 ನೀರು, ಅರ್ಧಕ್ಕೆ ನಿಂತ 24x7 ನೀರು ಸರಬರಾಜು ಯೋಜನೆ, ಇನ್ನು ಹಲವಾರು ಸ್ಥಳಗಳಲ್ಲಿ ವಾಲ್ಗಳ ಕೊರತೆ, ಅಧಿಕಾರಿಗಳಿಂದ ಭರವಸೆ ಮಾತುಗಳು ಕೇಳಿ ಬಂದರೂ ಇಲ್ಲಿಯವರೆಗೆ ಸಮಸ್ಯೆ ಪರಿಹಾರ ಮಾತ್ರ ದೊರೆತಿಲ್ಲವೆಂದು ಸಾರ್ವಜನಿಕರಿಂದ ಆರೋಪ. ನೀರಿಗಾಗಿ ಜಮಖಂಡಿ ಚೌಡಯ್ಯ ನಗರದ ನಿವಾಸಿಗಳಿಂದ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಕಚೇರಿಗೆ ಮುತ್ತಿಗೆ, ಸಹಾಯಕ ಕಾರ್ಯನಿರ್ವಾಹಕ ಅಧಿಕಾರಿಯಿಂದ ಅಧಿಕಾರ ವಹಿಸಿಕೊಂಡು ಇನ್ನು 2 ತಿಂಗಳಾಗಿದೆ ಎಂದು ಉಡಾಫೆ ಉತ್ತರ. ಒಂದ್ 20 ಸಲ ಬಂದ್ ಹೋದ್ರು ಏನಿಲ್ಲಪ್ಪ, ಜನರಿಗೆ ಏನಿಲ್ಲ, ಕಾಲೇಜ್ ಹತ್ರ ಬಂದ್ರೆ ಆಫೀಸ್ ನಾಗ ಏನೋ ಇಲ್ಲಪ್ಪ. ಇಲ್ಲಿ ಯಾರು ಒಬ್ಬರು ಏನಪ್ಪ ಕೇಳೋರಿಲ್ಲ, ಹೇಳೋರಿಲ್ಲ ಮಾಡ್ತೀರ. ನಮ್ಮ ಸಾಹೇಬ್ಗಳು ಹೈಯರ್ ಆಫೀಸರ್ ಮುಂದೆ ಹೇಳ್ಬಿಡ್ತಾರೋ, ನೀವು ಮಾದೇವ್ ಸರಿಯಾಗಿ ಮಾಡಂಗಿಲ್ಲ ಅಂತ ಕೇಳ್ತಾರೋ. ನಾವು ಸರಿಯಾಗಿ ಇವ್ ರಾಜು ಹಾಕು, ಕಮಿಷನರ್ ಹಾಕು, ಎಲ್ಲರೂ ಹೇಳಿದಾಗ ಎಲ್ಲ ಸೈಟ್ ಮೇಲೆ ಹೋಗುತ್ತೀವಿ ನಾವು. ಹೋಗಿ ಕಿಸಿಂದ ಎಲ್ಲ ಮಾಡತ್ತೀವಿ. ಮತ್ತು ಪೈಲಾದು ಕಮಿಷನರು, ಮತ್ತು ಪೈಲಾದು ಮುನ್ಸಿಪಾಲ್ಟಿ ಹೇಳಿ ನಮ್ಮ ಕಾಶಿ ವಿಶ್ವ ಮಾತಾಡ್ತದೆ ಕಾವ್ಯ, ಮತ್ತು ಇಂಥವ್ರು ಎಲ್ಲರೂ ಅದಾರು. ನಾನು ಒಬ್ಬಗ ಗಂಟು ಬಿದ್ರೆ ನಾ ಯಾರು ಹೇಳಿ ಕರೆಸ್. ಈಗ ವಾಟರ್ ಸಪ್ಲೈ ನಿಮ್ಮದು ಚೌಡನಗರದ, ಮತ್ತು ಏನು ಜನರದು ಐತ್ರಿ ಅಲ್ಲೆಲ್ಲ ಕರೆಕ್ಟಾಗಿ ನೀವು ನೀರಿಂದ ಸಪ್ಲೈ ಮಾಡ್ಬೇಕಿಲ್ಲ. ಈಗ ರಾಜು ಅದನ್ನು ಕೇಳ್ರಿ, ನಾವು ನಮ್ಮ ಸಾಹೇಬ್ರು ಹೈಯರ್ ಆಫೀಸರ್ ಹೇಳೋಣ, ನಾನು ಹೋಗಿದ್ದೈತಿ, ಹೋಗಿ ನೋಡ್ಕೊಂಡು ಬಂದನು ರೀ ಅಲ್ಲಿ, ಹೋಗಿ ನೋಡ್ಕೊಂಡು ಬಂದನಿ. ಮತ್ತು ಅವ್ರು ನೋಡ್ಕೊಂಡು ಬಂದರು ಡೌನ್ದಾಗ ನೀರು ತೆಳಗೆ ಹೋಗತಿ, ಅದಕ್ಕೆ ವಾಲ್ ಕುಂಡಿಸ್ಬೇಕಂತಂದು ನಮ್ಮ AW ಅವ್ರಿಗೆ ಹೇಳಿದ್ದೈತಿ. ಹಾಂ, ಅವ್ರು ಕಾಂಟ್ರಾಕ್ಟ್ರಿಗೆ ಫೋನ್ ಮಾಡೋಣ, ಅವರು ಮೊಬೈಲ್ ಸ್ವಿಚ್ ಹಾಕ್ಬಿಟ್ಟು ಕೂತ್ಬಿಟ್ಟಾರೆ. ಯಾವ ಕಾಂಟ್ರಾಕ್ಟ್ರಿ? ಸಸ್ತಿಗಿದವ್ರು, ಸಸ್ತಿಗಿದ. ಹಾಂ, ಅವ್ರು ಕೇಳೋಣ ಮುನ್ಸಿಪಾಲ್ಟಿ ಅವ್ರಿಗೆ ಎಲ್ಲ ಬರ್ತೈತಿ ಅಂತ ಹೇಳ್ತಾರೆ. ನಾಯರು ಏನು ಮಾಡವ. ಮತ್ತು ಅಲ್ಲಿ ನಾವು ಮುನ್ಸಿಪಾಲ್ಟಿಗೆ ಅಲ್ಲಿ ಇದಕ್ಕೆ ಹೋಗಿ ಬಂದಿವಿ, ಇಲ್ಲಿ ಮ್ಯಾಲೆ ಫಿಲ್ಟರ್ ಬಿಟ್ಟಿವಿ. ಹಾಂ, ಮತ್ತು ಮ್ಯಾಲೆ ಅಲ್ಲಿ ಫಿಲ್ಟರ್ ಬಿಟ್ಟು ಹೆಂಗಾಗೈತಿ ಏನಾಗೈತಿ ಅಂತ ಎಲ್ಲ ನೋಡ್ಕೊಂಡು ಬಂದಿದ್ವಿ. ಈಗ ಮತ್ತು ಜನರ ಜೊತೆ ದುಡ್ಡು ಇವು ಡಿಪಾಸಿಟ್ ಅದನ್ನು ತೊಗೊಂಡಿದ್ವಿ ಪ್ರತಿಯೊಬ್ಬರು. ಯಾರು ಮನಿ ಮುನ್ಸಿಪಾಲ್ಟಿ ಅವ್ರು ಕಲೆಕ್ಟ್ ಮಾಡ್ಯಾರು ಅಥವಾ ನೀವು ಕಲೆಕ್ಟ್ ಮಾಡಿರು? ಮುನ್ಸಿಪಾಲ್ಟಿ ಅವರು. ಹೌದಲ್ಲ ರೀ, ಮುನ್ಸಿಪಾಲ್ಟಿ ಅವ್ರು ಕಲೆಕ್ಟ್ ಮಾಡ್ಯಾರಪ್ಪ ಅಂತಂದ್ರೆ ಈಗ ಅವ್ರು ಸಾರ್ವಜನಿಕರಿಗೆ ನೀವು ನೀರು ಕೊಡ್ಬೇಕಾದ್ರೆ ನಿಮ್ಮ ಕೆಲಸ. ಹೌದ್ರೆ ಡಿಪಾಸಿಟ್ ತೊಗೊಂಡಿರ್ತೀವಿ. ಈಗ ನೀವು 24x7 ಅಂತ ನೀವು ಕೊಡಾಕತ್ತೀರಿ ಅಂತಂದ್ಮೇಲೆ ಈಗ ನೀವು ಡಿಪಾಸಿಟ್ ತುಂಬ್ಕೊಂಡಿರ್ತೀರಿ ಅಂದ್ರೆ ಅವ್ರು ಎಷ್ಟು ವರ್ಷ ಕುಂದಿರ್ಬೇಕು ರೀ ಡಿಪಾಸಿಟ್ ತುಂಬಿ? ಅಂದ್ರೆ ನಮ್ಮದು ಏನಾಗೈತೆ ಅಂದ್ರೆ ನೀವು ಡಿಪಾಸಿಟ್ ಕುಂದಿರ್ತಾರೆ, ಇಷ್ಟು ಕನೆಕ್ಷನ್ ಅಂತಂದ್ರೆ ನಮ್ಮ ಆಫೀಸ್ಗೆ ಲಿಸ್ಟ್ ಹಚ್ಕೊಡ್ತಾರೆ. ಹಾಂ, ಆ ಲಿಸ್ಟ್ ಹಚ್ಕೊಟ್ರೆ ಆ ಲಿಸ್ಟ್ ಪ್ರಕಾರ ಇವರು ಕನೆಕ್ಷನ್ ಕೊಟ್ಟಿರ್ತಾರೆ. ಇವನು ಏನು ರೀ, ಈಗ ನಾವು ಜಾಸ್ತಿ ಪಬ್ಲಿಕ್ ಕೊಡಿಸಿದಂತ ತಿಳ್ಕೊರಿ, ಅದ್ರ ಜವಾಬ್ದಾರಿ ನಾವು ತೊಗೋದಾಕತ್ತೆ ರೀ ಕೊರೋನಾ ಸಂಬಂಧ. ಅದ್ರ ಸಂಬಂಧ ಇವು ಅಧಿಕಾರ ಸಂಬಂಧಪಟ್ಟ ಅಧಿಕಾರಿಗಳು ಏನದವ್ರಲ್ಲ, ಇದಕ್ಕೆ ಸೂಕ್ಷ್ಮವಾಗಿ ಒಂದು ಈಗ ಜವಾಬ್ದಾರಿ ತೊಗೊಂಡ ಕೇಸ್ ಕೆಲಸ ಬಗ್ಗೆ ಹೆಸರು ಒಳ್ಳೇದಂತ ನಾನು ಅಭಿಪ್ರಾಯ ಸರ್. ಥ್ಯಾಂಕ್ ಯು. ನಮಗೆ 20x20 ಲೈನ ಎಲ್ಲರಿಗೂ ಮನೆ ಮನೆ ಕೊಟ್ಟರು. ಮನೆ ಮನೆ ಕೊಟ್ಟಿದ ಮೇಲೆ ಈ ನಳ ಏನು ಜೋಡಿಸ್ಯಾರ, ಆ ನಳ ಒಂಕಾಗಿ ಬಿದ್ದವು. ಮುಂದೆ ಹಾಲ್ಗಳು ಸರಿ ಇಲ್ಲ, ಕಳಪೆ ಕಾಮಗಾರಿ ಆಗೈತಿ. ಮುಂದೆ ಬಿಲ್ ಬರ್ದಾರೆ ಇವರು. ಯಾಕೆ ಬಿಲ್ ಬರ್ದಿರೋದು ಕೇಳಿದ್ರೆ ನಮಗೇನು ಕೇಳಬೇಡ್ರಿ, ನೀವು ಮುನ್ಸಿಪಾಲ್ಟಿ ಕೇಳಿರ್ತಾನೆ. ಮುನ್ಸಿಪಾಲ್ಟಿ ಕೇಳೋಣ, ಇಲ್ಲರಿ ನಾವು ಅಲ್ಲಿ ಸ್ಟಾಪ್ ಇಟ್ಟೀವಿ, ನಾವೇನು ಅದನ್ನು ನಾವು ಮಾಡಿಲ್ಲ ಅಂತ ಅವ್ರಂದ್ರೆ. ನಮಗೆ ನೀರು ಬಿಲ್ ತುಂಬಿತು, ನಾವು ಡಿಪಾಸಿಟ್ ತುಂಬಿವಿ, ನಮಗೆ ನೀರು ಯಾಕೆ ಕೊಡವಲ್ರಿ? 23 ತಾಸು ನೀರು ಅಂತ ಹೇಳ್ತೀರಿ, ನಮಗೆ 23 ತಾಸು ನೀರಲ್ಲ, ಒಂದು ಹನಿ ನೀರು ಬರವಲ್ಲ. ನಾವು ಅರ್ಜಿ ಕೊಟ್ಟಿವಿ, ನಾವು ಡಿಪಾಸಿಟ್ ತುಂಬಿವಿ, ಬಾಕಿದವ್ರಿಗೆ ಎಲ್ಲರಿಗೂ ನೀವು ಏನು ಬೇಕಾದ್ರೆ ನೀವು ಕೊಟ್ಟಿರಿ, ಅದನ್ನು ಬೇಕಾಗಿ ಸರಿ ಕೊಟ್ಟರೆ ನಡೀತೈತಿ. ನಾವು ರೊಕ್ಕ ತುಂಬ್ತೀವಿ, ರೊಕ್ಕ ತುಂಬೋರಿಗೂ ಏನೂ ಇಲ್ಲ,
ನಮಗೆ ನೀರು ಬಾತ್ ಅಂದ್ರೆ ಎಲ್ಲಿ ಬರ್ತಾವೆ, ಎಲ್ಲಿ ಬೇಕಾದ್ರೂ ಹೋಲ್ ಹೊಡೋದು, ಎಲ್ಲಿ ಬೇಕಾದ್ರೂ ಕೊಟ್ಟಾರ. ಈ ಮತ್ತು ಅವ್ರಿಗೆ ಕೊಟ್ಟಾದ್ಮೇಲೆ ಹೊಳ್ಳ ಮಂದಿಗೆ ನಾವು ಡಿಪಾಸಿಟ್ ತುಂಬಿದವ್ರು ನೀರು ಕೊಡಬೇಕು, ಕೊಡಬಾರ್ದು ನೀರು ಕೊಡವಲ್ಲ. ಈ ನಮೂನಿ ಅಧಿಕಾರಿಗಳಿದ್ದೀವಿ ನಾವು, ದಿವಸ ಬರಾಗ್ತೀವಿ ಇಲ್ಲಿ ವಾಟರ್ ಸಪ್ಲೈಗೆ, ವಾಟರ್ ಸಪ್ಲೈಗೆ ಬರ್ತೀವಿ, ಮುನ್ಸಿಪಾಲ್ಟಿಗೆ ಮುನ್ಸಿಪಾಲ್ಟಿಗೆ ಹೋಗ್ತೀವಿ, ಎಲ್ಲಕ್ಕೂ ಬಂದಿದ ಮೇಲೆ ಪರಿಹಾರ ಮಾಡೋರು ಯಾರು? ಶಾಸಕರಿಗೆ ಹೇಳಿದ್ವು, ಶಾಸಕರ ಮತ್ತು ಹಿಂಗಾಗಿತ್ತು ಅಂತ ನಾನು ಶಾಸಕರಿಗೆ ಹೇಳಿದ್ವಿ. ಶಾಸಕರಿಗೆ ಹೇಳೋಣ, ಶಾಸಕರು ಏನಂದ್ರು ಕಮಿಷನರ್ಗೆ ಮತ್ತು ಅಧ್ಯಕ್ಷರಿಗೆ ಮಾತಾಡಿದರು, ಇಲ್ಲ ಮತ್ತು ನಾವು ಅದನ್ನು ಸರಿ ಮಾಡ್ತೀವಿ ಅಂತ ಅಂದವ್ರು ಇನ್ನೊಂದು ತಕ್ಕ ಏನೋ ಆಗಲಿಲ್ಲ. ಶಾಸಕರು ಫೋನ್ ಮಾಡಿ ಹೇಳಿದರು, ಮತ್ತು ಎಲ್ಲ ಡಿ ಸಿ ಅವ್ರಿಗೆ ಹೇಳೀನಿ, ಜಿಲ್ಲಾಧಿಕಾರಿ ಡಿ ಸಿ ಅವ್ರಿಗೆ ಹೇಳಿದ ಮೇಲೆ ಡಿ ಸಿ ಅವರು ಫೋನ್ ಮಾಡಿ ಹೇಳಿದರು, ಮತ್ತು ಇನ್ನೊಂದು ತಕ್ಕ ಅದನ್ನು ಕೆಲಸ ಮಾಡೋಲ್ರ ಅಂದಾಗ ನಾವು ನಮ್ಮ ಜನರು ಏನು ಅನ್ಬೋದು? ಅಲ್ಲೇ ಬಲ್ತು ಸರ್, ಈಗ ಸೊಲೆಮರದು ಚೌಡಯ್ಯ ನಗರದ್ದು, ಚೌಡಯ್ಯ ನಗರದ್ದು ನಮಗೂ ಮೊನ್ನೆ ಗೊತ್ತಾಗಿದ್ರೆ ಅದು ಈಗ ನಾವು ಮಾಡ್ಬೇಕಂದ್ರೆ ಅದು ಕೋವಿಡ್ ಬಂದು ಅವರು ಕಂಪ್ನಿಯವರು ಎಲ್ಲ ಯಾರೂ ಇಲ್ಲ ಸರ್, ಈಗ ಸ್ವಸ್ತಿ ಕಂಪ್ನಿ ಅಂತೇಳಿ ಹೇಳಿದ್ರು, ಸ್ವಸ್ತಿ ಕಂಪ್ನಿಯವರಿಗೆ ಅವನು ಕಾಂಟ್ಯಾಕ್ಟ್ ಕೊಟ್ಟಿತ್ತು, ಅವರು ವರ್ಕ್ ಎಲ್ಲ ಕಂಪ್ಲೀಟ್ ಮಾಡಿದ್ದಾರೆ. ಈಗ ಕೋವಿಡ್ ಸಲುವಾಗಿ ಅವರು ಎಲ್ಲ ಲೇಬರ್ ಶಿಫ್ಟ್ ಆಗಿದೆ, ಆಮೇಲೆ ಇಂಜಿನಿಯರ್ಸ್ ಇಬ್ಬರಿದ್ದರು, ಅವರು ಇಬ್ಬರು ರಾಜೀನಾಮೆ ಕೊಟ್ಟರು, ಹಿಂಗಾಗಿ ನಾವು ಪ್ರಾಬ್ಲಮ್ ಆಗಿದ್ದಾರೆ. ಈಗ ಅವರು ಜನರಲ್ ಮ್ಯಾನೇಜರಿಗೆ ಮಾತಾಡಿದ್ರು ಮೊನ್ನೆ, ಅವರು ಎರಡು ದಿವಸದಿಂದ ಕಳಿಸ್ತೀನಿ, ಜನಾನ ಕಳಿಸ್ತೀನಿ ಕಳಿಸ್ತೀನಿ ಅಂತ ಕೊಟ್ಟಿದ್ರು, ಇಲ್ಲಿವರೆಗೆ ಇವತ್ತು ಬಂದಿದ್ದಿಲ್ಲ ಅವರು. ಈಗ ದೇವರಾಜ್ ಅಂತ ಒಬ್ಬರು ಬರ್ತಾಯಿದ್ದಾರೆ, ಈಗ ಅವರು ಬಂದು ಇಮಿಡಿಯೆಟ್ಲಿ ನಾನು 24 hours ನಾನೇ ಎಲ್ಲ ನಿಂತು ಸಾಲ್ವ್ ಮಾಡ್ಕೊಡ್ತೀನಿ. ಒಂದು ಕಿಲೋಮೀಟರ್ ನೀರು ಬರ್ತಾ ಇದೆ, ಬಟ್ ಬಿಲ್ ಅದಂದ್ರೆ ಎಷ್ಟೋ ತಕ ನೀರು ತುಂಬಿಕೊಳ್ಳೋದು ಅಂತ ಹೇಳಿದ್ರು ಜನರೇ, ಯಾಕಂದ್ರೆ ಅವರು ಬಿಲ್ಲು ಪೇ ಮಾಡ್ತಾರೆ ರೀ, ಮುನ್ಸಿಪಾಲ್ಟಿ ಬಂದು ಬಿಲ್ಲುನು ತೊಗೊಂಡು ಹೋಗ್ತಾರೆ ರೀ, ಆಮೇಲೆ ಜನಕ್ಕೆ ನೀರಿಲ್ಲ ಅಂದ್ರೆ. ಇವಾಗ ಕೋವಿಡ್ ಟೈಮ್ನಾಗನ ವಾಟರ್ ಈ ಥರ ಸಮಸ್ಯೆ ಆದರೆ ಅದಕ್ಕೆ ಪರಿಹಾರ ಹೆಂಗ್ರಿ ಸರ್? ಇದು ಆಲ್ಮೋಸ್ಟ್ 4/9/2020 ಈ ಸಮಸ್ಯೆ ಐತ್ರಿ, ಯಾಕಂದ್ರೆ ಅವತ್ತಿಂದ ಅವ್ರು ಬಿಲ್ ತುಂಬಿದ್ದು ಐತ್ರಿ, ರೆಸಿಪ್ಟನ್ನು ತೋರಿಸ್ತಾರೆ ಅವರು ಸಾರ್ವಜನಿಕರು. ಮತ್ತು ನೀವು ಕೇಳ್ತೀರಿ ನಮ್ಮದು ಎದುರಿಗೆ ಬಂದಿಲ್ಲ ಅಂತ ನೀವು ಹೇಳ್ತೀರಿ, ನಿಮ್ಮಲ್ಲಿಂದ ರಿಸೀವ್ಡ್ ಐತಿಲ್ರಿ ಸರ್? ನಿಮ್ಮ ಆಫೀಸಿಂದ ರಿಸೀವ್ಡ್ ಐತ್ರಿ? ನಾವು ರೀಸೆಂಟ್ ಆಗಿ ಬಂದೇವೆ ಸರ್, ನೋಡ್ತೀನಿ ನಾನು ಇವತ್ತಿಂದ ಕಂಪ್ಲೀಟ್ ಅಟೆಂಡ್ ಮಾಡಿ ನಾನು ಎಲ್ಲ ಸಮಸ್ಯೆ ಸರಿ ಕೊಡ್ತಂತ ಅವ್ರಿಗೆ ಬಿಡೋಂಗಿಲ್ಲ. ಆಮೇಲೆ ಅದು ವಾಟರ್ ಸಪ್ಲೈದು ಏನು ಕ್ಲಿಯರ್ ಇಲ್ರಿ ಸರ್, ಎಲ್ಲಾನು ಹೇಳ್ತೀನಿ ಎಲ್ಲಾನು ಫುಲ್ ಗಲೀಜ್ ಐತ್ರಿ, ಎಲ್ಲ ವಿಸಲ್ಸ್ ಹೋದ ನಿಮ್ಗೆಲ್ಲ ತೋರಿಸ್ತೀವಿ ರೀ, ಈಗ ಸುದ್ದಿನೂ ಬರ್ತೈತಿ ಎಲ್ಲಾನು ಬರ್ತೈತಿ, ಬಟ್ ಅದ್ರೊಳಗೆ ಕಪ್ಪಿ ಮಾಸ್ ಗಟ್ಟಿ ಐತಿ, ಎಲ್ಲ ಗಲೀಜೆಲ್ಲ ಐತಿ, ಅದ ನೀರು ಜನಗಳಿಗೆ ಹೋಗ್ತೈತಿ. ಈ ಕೋವಿಡ್ ಇದ್ದ ಟೈಮ್ನಾಗನ ಈ ಥರ ಕ್ಲೀನ್ ಮೇಂಟೈನ್ ಇಲ್ಲ ಅಂದ್ರೆ ಸಮಸ್ಯೆ ಆಗಂಗಿಲ್ಲರಿ ಜನಗಳಿಗೆ? ಸ್ವಲ್ಪ ನೀವು ಮಾತಾಡ್ಬೇಕಿಲ್ರಿ ಅವ್ರ ಜೊತೆ ಮಾತಾಡಿ, ಈ ತರ ಸಮಸ್ಯೆ ಐತೆ ಅಂತ ಹೇಳಿ ಜನಗಳಿಗೆ ಈ ತರ ಪ್ರಾಬ್ಲಮ್ ಆಗೈತೆ, ನೀವು ಹಿರಿಯ ಅಧಿಕಾರಿಗಳು ಆಗ್ತದೆ, ನೀವು ಮಾತಾಡಿದ್ರೆ ಅನುಕೂಲ ಆಗ್ತೈತೆ ರೀ? ಬದುಕುನು ನಮಗೆ ನೀರು ಪೈಲ ಕೊಡ್ಬೇಕು, ಮತ್ತು ನಮಗೆ ನೀರು ಕೊಡಲಿಲ್ಲ ಅಂತಂದ್ರೆ ನಾವು ಹ್ಯಾಂಗೆ ಬದುಕಬೇಕು ಜನ? ಅದಕ್ಕೆ ನಮ್ಮ ಜನ ಎಲ್ಲರೂ ಬಂದು ಬಂದಿಲ್ಲಿ ಮುನ್ಸಿಪಾಲ್ಟಿಗೆ ಬಂದು ಬಂದು ಅಂತಾರೆ, ವಾರ್ಡ್ ಮೆಂಬರವ್ರು ಪಾಪ ಅವರು ಫೋನ್ ಮಾಡಿ ಹೇಳ್ತಾರೆ, ಇನ್ನೊತ್ತಕ್ಕ ಅದರ ಬಗ್ಗೆ ಯಾರೂ ಅದ್ರ ಕೇರ್ ತೊಗೋವಲ್ರು. ನಾವು ಇಷ್ಟೆಲ್ಲ ಮಾಡಿ ನಾವು ಅಭಿವೃದ್ಧಿ ಆಗಾಕತ್ತೀವಿ ನಾವಿಲ್ಲ, ಅದಕ್ಕೆ ನಾವು ಇವತ್ತು ಬಂದು ಚಾವಿ ಹಾಕಿನ ಒಬ್ಬ ಹೆಣ್ಮಗಳ ಕಣ್ಣೀರು ಹಾಕಿದ್ಲ, ನಮಗೆ ನೀರು ನಾ ಡಿಪಾಸಿಟ್ ತುಂಬಿನಿ ನನಗೆ ನೀರು ಬರುವಲ್ಲೂ ಅಂತ ನಾನು ನಡೆಯುವ ಅಂತಂದು ಮುನ್ಸಿಪಾಲ್ಟಿಗೆ ಬಂದ, ಮುನ್ಸಿಪಾಲ್ಟಿದಿಂದ ಇಲ್ಲಿ ಸೀದಾ ಇಲ್ಲಿ ಬಂದ, ನಾನು ಸ್ವಾಮಿಗೆ ಕೀಲಿ ಹಾಕಿನಿ, ನೀ ಯಾಕೆ ನೀ ಸಾಹೇಬ್ ನಂಬರ್ ಕೊಡುವಲ್ಲಿ ಮತ್ತು ನೀ ಯಾಕೆ ಅಲ್ಲಿ ಮೇಲೆ ಹೋಗುವಲ್ಲಿ ಜವಾಬ್ದಾರಿ ನಿಂದ ಐತೋ ಇಲ್ಲೋ, ಜವಾಬ್ದಾರಿ ನಂದು ಇಲ್ಲರಿ ಮಾಡಿ ಹೋದವ್ರು ಅವ್ರು ರೀ ಅತ್ತನಕದ, ಒಬ್ಬರ ಮೇಲೆ ಒಬ್ಬ ಆಫೀಸ್ನಾಗ ಯಾರೂ ಇರೋಂಗಿಲ್ಲ. ಸರಿಯಾಗಿ ಇಲ್ಲಿ ಆ ಅಧಿಕಾರಿ ಅವ ವಯಸ್ಸಾದವ್ರು ಅದಾರ, ವಯಸ್ಸಾದವ್ರನ್ನ ಅಧಿಕಾರಿಗಳನ್ನ ಹಾಕ್ಯಾರ. ಅದಕ್ಕೆ ಅವರು ಮುದ್ದೆ ಬಳಕ ಒಬ್ಬರು ಇನ್ನೊಬ್ಬ ಸಾಹೇಬ್ ಇದ್ದ, ಅವ್ರಿಗೆ ಡೆಪ್ಟೇಷನ್ ಮಾಡಿ ಹಾಕಿದ್ರು, ಡೆಪ್ಟೇಷನ್ ಮಾಡಿದ್ರು ಅವ್ರನ್ನ ಕೆಲಸ ಮಾಡೋರು. ನಾವು ಯಾರು ಕೇಳ್ಬೇಕ್ರಿ? ಅವ್ರಿಗೆ ಕೇಳ್ತಿದ್ವಿ, ಇವ್ರಿಗೆ ಇವ್ರಿಗೆ ಕೇಳ್ತಿದ್ವಿ, ಆ ಸಾಹೇಬ್ಗೆ ಕೇಳ್ತಿದ್ವಿ, ಆ ಸಾಹೇಬ್ನೂ ಅಲ್ಲಿ ಮುದ್ದೆ ಬಳಕ ಹೋಗ್ಕೋತಾರೆ. ನಾವು ಇನ್ನು ಯಾರು ಕೇಳಬೇಕು? ಅವ್ರು ಕೇಳೋಣ, ಜರ ಜರ ಕಳಿಸ್ತಿದ್ರು, ಜರ ರಿಪೇರಿ ಹಾಕಿತ್ತು, ಜರ ಅಷ್ಟೇ ಲೆವೆಲ್ಗೆ ನೀರು ಬರ್ತಿತ್ತು, ಮತ್ತು ಹನಿವಾರ ಹಿಂಗಾಗಿದೆ. ಇನ್ನು ಯಾವ ಅಧಿಕಾರಿಗಳನ್ನು ಇಲ್ಲಿ ಯಾರೂ ಇರೋಂಗಿಲ್ಲ. ವಾಟರ್ ಸಪ್ಲೈದಾಗೆ ಇವ್ರೇನೈತಿ, 200 crore ರೊಕ್ಕ ಬಂದೈತಿ, ಒಂದಲ್ಲ ಎರಡಲ್ಲ 200 crore ರೊಕ್ಕ ಐತಿ. ಎಲ್ಲ ಜಾಗದಾಗ ಹೋಗಿ ನೋಡಿದ್ರೆ ಅಲ್ಲಿಯೂ ಹನಿವಾರ ಹಂಗೈತಿ. ಅದು ಸರಿಯಾಗಿ ಇದನ್ನೆಲ್ಲ ಹಳಿ ಲೈನ್ಕ ನೀರು ಬಿಡುವಂಥ ಪರಿಸ್ಥಿತಿ ಬಂದಿದೆ. ಇಷ್ಟೆಲ್ಲ ಮಾಡಿದರೂ ಏನು ನಮಗೆ ಪರಿಹಾರ ಸಿಗಲ್ತು? ಅದಕ್ಕೆ ನೀವು ಎಲ್ಲ ಟಿ ವಿ ಅವರು
ನೀವು ನಮಗೆ ಪರಿಹಾರ ಕೊಡ್ತಿರೋ ತಂದ ನಿಮ್ಮನ್ನು ಕರೆಸಿ ನಾವು ಇದನ್ನು ಮಾಡಿದ್ವಿ. ನಮಸ್ಕಾರ.